ಆಫ್. ಖ್ಯಾತ ನಟಿ ಆಶಿಕಾ ರಂಗನಾಥ್ ಅವರ ಈ ವಿಡಿಯೋ ಮೊನ್ನೆಯಿಂದ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಈ ವಿಡಿಯೋದಲ್ಲಿ ಆಶಿಕಾ ಅವರು ಕೈಯಲ್ಲಿ ಮದ್ಯದ ಬಾಟಲಿ ಹಿಡಿದು ಅದನ್ನು ಕುಡಿಯುತ್ತಾ ಕ್ಯಾಮರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತಿದ್ದ ವ್ಯಕ್ತಿಗೆ ಮದ್ಯದ ಬೆರಳನ್ನ ತೋರಿಸ್ತಾರೆ. ಈ ವಿಡಿಯೋಗೆ ನೆಗೆಟಿವ್ ಕಮೆಂಟ್ಸ್ ಹೆಚ್ಚಾಗಿ ಬರುತ್ತಿವೆ. ಕೆಲವರು ಇದು ನಿಜ ಎಂದರೆ ಇನ್ನು ಕೆಲವರು ಈ ವಿಡಿಯೋ ಫೇಕ್, ಸಿನಿಮಾ ಪ್ರಮೋಷನ್ಗಾಗಿ ಹೀಗೆ ಮಾಡಿದ್ದಾರೆ ಎಂದು ಹೇಳ್ತಿದ್ದಾರೆ. ಹಾಗಿದ್ರೆ ಈ ವಿಡಿಯೋ ಹಿಂದಿನ ಅಸಲಿ ವಿಷಯ ಏನು? ಈವರೆಗೂ ಯಾವುದೇ ವಿವಾದಕ್ಕೂ ಗುರಿಯಾಗದೆ ತಮ್ಮ ಪಾಡಿಗೆ ತಾವು ಇದ್ದವರು ಆಶಿಕಾ. ಆದರೆ ಈ ವಿಡಿಯೋ ಆಶಿಕಾ ಅವರಿಗೂ ಬೇಸರ ತರಿಸಿದೆ. ಇದು ಅಸಲಿಗೆ ನಿಜವಾಗಿ ನಡೆದದ್ದಲ್ಲ, ಆಶಿಕಾ ಅವರ ಮುಂದಿನ ಚಿತ್ರವಾದ ರೆಮೋದ ದೃಶ್ಯವಾಗಿದೆ. ಇದರ ಬಗ್ಗೆ ಸ್ವತಃ ರೆಮೋ ಚಿತ್ರದ ನಿರ್ದೇಶಕರಾದ ಪವನ್ ಒಡೆಯರ್ ಅವರು ಸ್ಪಷ್ಟಪಡಿಸಿದ್ದಾರೆ. ರೆಮೋ ಚಿತ್ರದ ಒಂದು ಬಹುಮುಖ್ಯ ದೃಶ್ಯ ಇದಾಗಿದ್ದು, ಶೂಟಿಂಗ್ ವೇಳೆ ರೆಕಾರ್ಡ್ ಮಾಡಲಾಗಿದ್ದ ವಿಡಿಯೋ ಲೀಕ್ ಆಗಿದೆ ಎಂದು ಹೇಳಿದ್ದಾರೆ. ಒಂದು ಸಿನಿಮಾ ಪ್ರಚಾರ ಮಾಡಲು ಸಿನಿಮಾದ ಚಿತ್ರೀಕರಣದ ವೇಳೆಯ ಕೆಲವು ಕ್ಲಿಪ್ಸ್ಗಳನ್ನು ಮಾರ್ಕೆಟಿಂಗ್ ಟೀಮ್ಗೆ ನೀಡಬೇಕಾಗುತ್ತೆ. ನಾವು ಕೂಡ ಅದೇ ರೀತಿ ಮಾರ್ಕೆಟಿಂಗ್ ಟೀಮ್ಗೆ ನಮ್ಮ ಸಿನಿಮಾದ ಸಂಪೂರ್ಣ ಕ್ಲಿಪ್ಸ್ಗಳನ್ನು ನೀಡಿದ್ವಿ. ಆ ಮಾರ್ಕೆಟಿಂಗ್ ಟೀಮ್ನವರು ಮಾಡಿರೋ ಎಡವಟ್ಟಿನಿಂದ ಇಷ್ಟೆಲ್ಲ ನಡೆದಿದೆ ಎಂದು ಪವನ್ ಅವರು ಹೇಳಿದ್ದಾರೆ. ಇದರಲ್ಲಿ ಆಶಿಕಾ ಅವರದ್ದು ಯಾವುದೇ ತಪ್ಪಿಲ್ಲ, ಆಕೆಯಲ್ಲಿ ಮಾಡುತ್ತಿರುವುದು ಆಕ್ಟಿಂಗ್ ಅಷ್ಟೇ, ದಯವಿಟ್ಟು ಆಕೆಯನ್ನ ತಪ್ಪು ತಿಳಿಬೇಡಿ ಎಂದು ಹೇಳುತ್ತಾ ಪವನ್ ಅವರು ಮತ್ತು ಅವರ ಚಿತ್ರತಂಡದ ಪರವಾಗಿ ಆಶಿಕಾ ಅವರಿಗೆ ಕ್ಷಮೆಯಾಚಿಸಿದ್ದಾರೆ. ಇದು ವೈರಲ್ ವಿಡಿಯೋ ಹಿಂದಿನ ವಿಚಾರ ಎನ್ನಲಾಗ್ತಿದೆ. ಆದರೆ ಆಶಿಕಾ ಅವರು ಇನ್ನೂ ಸಹ ಈ ವಿಚಾರವಾಗಿ ಎಲ್ಲಿಯೂ ಮಾತನಾಡಿಲ್ಲ. ಅದರಿಂದ ಸಿನಿ ತಂಡವೇ ಬೇಕಂತಲೇ ಈ ವಿಡಿಯೋ ಲೀಕ್ ಮಾಡಿದೆ. ವಿಭಿನ್ನವಾಗಿ ಪ್ರಮೋಷನ್ ಮಾಡುವ ಆಲೋಚನೆಯಿಂದ ಈ ರೀತಿ ಮಾಡಲಾಗಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇದರ ಬಗ್ಗೆ ಸಂಪೂರ್ಣ ಹಿನ್ನೆಲೆ ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರಬಹುದು. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೋಬೇಕಂದ್ರೆ ಲೆಫ್ಟ್ ಸೈಡ್ ಇರೋ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಬಾಯ್.